ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿದ್ಯುದ್ಧಾಮ ಸಮಪ್ರಭಾ ಮೃಗಪತಿ ಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾಭಿಃ ಕರಬಾಲಖೇಟ ವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಗದಾಸಿಖೇಟ ವಿಶಿಕಾಂಶ್ಚಾಪಂ ಗುಡಂ ತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ಎಲ್ಲರಿಗೂ ಶುಕ್ರವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ, ಆರೋಗ್ಯಪೂರ್ಣವಾಗಿ, ಆಯುಷ್ಯಪೂರ್ಣವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಬಹಳ ಮುಖ್ಯವಾಗಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೇಕು. ತಿಳಿಯೋದ್ರ ಮುಖಾಂತರ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ನಾನು ಹೇಳುವಂಥ ವಿಚಾರ ನಿಮಗೆ ಒಪ್ಪಿದ್ರೆ, ನಿಮ್ಮ ಮನಸ್ಸಿಗೆ ಹೌದು ಗುರುಗಳು ಏನೋ ಹೇಳ್ತಾ ಇದ್ದಾರೆ, ಪೂಜ್ಯನೀಯ ಭಾವದಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ, ಇದು ನಾನು ಉಪಯೋಗಿಸ್ಕೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋಂಥ ಅನಿಸಿಕೆ ನಿಮ್ಮಲ್ಲಿ ಬಂದಾಗ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ, ನನ್ನಿಂದ ಒಬ್ರಿಗೆ ಒಳ್ಳೇದಾಯ್ತಲ್ಲಪ್ಪ ಅನ್ನುವಂಥ ಒಂದು ಸಂತೋಷವು ನನಗಾಗುತ್ತೆ. ಹಾಗಾಗಿ ಒಳ್ಳೆ ವಿಚಾರಗಳ ಬಗ್ಗೆ ತಿಳಿಯೋಣ. ನೋಡಿ, ವಿದ್ಯೆಗೆ ಇವತ್ತಿರುವಂಥ ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ಎಲ್ಲರೂ ಹೇಳ್ತಾರೆ, ಗುರುಗಳೇ ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ಇನ್ನು ಯಾವ ಕಾಲದಲ್ಲಿದ್ದೀರಾ, ದುಡ್ಡಿಗೆ ವ್ಯಾಲ್ಯೂ ಇರೋದು ವಿದ್ಯೆಗೆ ವ್ಯಾಲ್ಯೂ ಇಲ್ಲ ಗುರುಗಳೇ ಅಂತ ಹೇಳಬಹುದು ಅಂತ ಮನಸ್ಸು ನಿಮ್ಮಲ್ಲಿ ಬರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಧನ ಅನ್ನುವಂಥದ್ದು ಕ್ಷಣಿಕ ಮಾತ್ರ, ಸುಖ ಅನ್ನುವಂಥದ್ದು ಕ್ಷಣಿಕ ಮಾತ್ರ. ವಿದ್ಯೆಯನ್ನು ಏನು ಮಾಡ್ಬೋದು ಹೇಳಿ, ಇವಾಗ ನೀವು ಕಲಿತಂಥ ವಿದ್ಯೆನ ಏನು ಮಾಡೋಕ್ಕಾಗತ್ತೆ, ನಿಮ್ಮಿಂದ ಕಳ್ತನ ಮಾಡೋಕ್ಕಾಗತ್ತಾ, ಮಾಡೋಕ್ಕಾಗಲ್ಲ. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗತ್ತಾ, ಆಗಲ್ಲ. ನಿಮ್ಮ ವಿದ್ಯೆಯನ್ನು ಸುಡೋಕ್ಕಾಗತ್ತಾ, ಆಗಲ್ಲ. ಏನೇ ಮಾಡಬೇಕಾದರೂ ವಿದ್ಯೆಯನ್ನು ಏನೂ ಮಾಡಲಿಕ್ಕಾಗಲ್ಲ. ವಿದ್ಯೆಯನ್ನು ಅಗಿದಷ್ಟು ಇನ್ನೂ ಒಳ್ಳೆ ಹೊಳಪನ್ನು ಪಡೀತೀರಾ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನೋದು ನಾನು ಶ್ಲೋಕದ ಮುಖಾಂತರ ಹೇಳ್ತೀನಿ, ನೀವು ಕೇಳ್ತೀರಾ. ನೋಡಿ, ಒಬ್ಬ ವಿದ್ಯಾರ್ಥಿಗೆ ವಿದ್ಯೆಯನ್ನು ಕಲಿಬೇಕಾದ್ರೆ ಎಷ್ಟು ಕಷ್ಟಗಳು ಬರುತ್ತೆ, ಕಷ್ಟಗಳನ್ನೆಲ್ಲ ದೂರ ಮಾಡಿ ತೊರೆದು ಅದನ್ನು ಎದುರಿಸಿ ಗೋಲನ್ನು ರೀಚ್ ಮಾಡಿದಾಗ ಆ ವಿದ್ಯಾರ್ಥಿಯನ್ನು ನಾವು ಸಂಪೂರ್ಣ ವಿದ್ಯಾವಂತ ಅಂತ ಹೇಳ್ತೀವಿ. ಸಾಯೋವರೆಗೂ ಕಲಿಯುವಂಥದ್ದು ಇದೆ, ಅದು ಎರಡನೇ ಮಾತು. ಈಗ ಒಂದು ಡಾಕ್ಟ್ರೇಟ್ ತೊಗೊಂಡ ಮೇಲೆ ಒಂದು ಸ್ಥಾನ ಸಿಕ್ತು ಅಂತ ಹೇಳ್ತೀವಿ. ಹಾಗೆ ವಿದ್ಯಾಭ್ಯಾಸಕ್ಕೆ ಕೊನೆ ಇಲ್ಲ, ಆದರೆ ಆ ಸ್ಥಾನಕ್ಕೆ ಕೊನೆ ಇದೆ. ಒಂದು ಡಾಕ್ಟರ್ಗೆ ಕೊನೆ ಬರುತ್ತೆ, ಒಂದು ಪಿ ಎಚ್ ಡಿ ತೊಗೊಂಡ್ರು ಹೌದು. ಹಾಗೆ ಈ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ವಿಚಾರವನ್ನು ತಿಳಿಸ್ತೀನಿ. ಅದು ನಮ್ಮ ನಾನು ಹೇಳ್ತಾ ಇರತಕ್ಕಂಥ ಮಾತಲ್ಲ, ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥ ವಿಚಾರವನ್ನು ನಾನು ಗ್ರಂಥದಲ್ಲಿ ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ. ಬ್ರಾಹ್ಮಣನೇ ಓದಬೇಕು ಅಂತಿಲ್ಲ, ವೈಶ್ಯನೇ ಓದಬೇಕು ಅಂತಲ್ಲ, ಶೂದ್ರನೇ ಓದಬೇಕು ಅಂತಲ್ಲ, ಕ್ಷತ್ರಿಯನೇ ಓದಬೇಕಂತಲ್ಲ. ವಿದ್ಯೆ ಯಾರಪ್ಪನ ಸೊತ್ತು? ಯಾರು ಅಡ್ಡ ಮಾಡ್ತಾರೆ ವಿದ್ಯೆಗೆ? ಸರಸ್ವತಿಯನ್ನು ನಮಿಸಿದರೆ ಎಲ್ಲರಿಗೂ ವಿದ್ಯೆ ಬರುತ್ತೆ. ವಿದ್ಯೆಗೆ ಜಾತಿ ಇಲ್ಲ, ಭೇದ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಶತ್ರು ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಯಾವುದ್ಯಾವುದೂ ಇಲ್ಲದೇ ಇರತಕ್ಕಂಥ ಏಕೈಕ ವಸ್ತು ಯಾವುದಂದರೆ ಅದು ವಿದ್ಯೆ ಮಾತ್ರ. ಯಾಕೆ ಹೇಳ್ತಾ ಇದ್ದೀನಂದರೆ, ಪರಶುದ್ಧ ಮೂರ್ಖನಾಗಿದ್ದರೂ ಸಹ ನಿನ್ನ ಮನೆಯಲ್ಲಿ ನಿನಗೆ ಸ್ಥಾನ ಇದೆ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಮೂರ್ಖನಾದರೂ ಕೂಡ ಯಾವುದಕ್ಕೂ ಉಪಯೋಗ ಇಲ್ಲ, ಕೆಲಸ ಮಾಡಲ್ಲ, ದುಡ್ಡು ಸಂಪರಿಸಲ್ಲ, ಸೋಂಬೇರಿ ಅಂತಂದರೂ ಕೂಡ ನಿನ್ನ ಮನೇಲಿ ನಿನಗಿರ್ತಕ್ಕಂಥ ವ್ಯಾಲ್ಯೂ ಇರುತ್ತೆ. ಹಾಗೆ ಸ್ವಗ್ರಾಮೇ ಪೂಜ್ಯತೆ ಪ್ರಭುಹು, ಒಂದು ಗ್ರಾಮದ ಹಿರಿಯರು ಮುಖ್ಯಸ್ಥರು, ಅವನ ಗ್ರಾಮದಲ್ಲಿ ಮಾತ್ರನೇ ಅವನಿಗೆ ಮರ್ಯಾದೆ, ಬೇರೆ ಗ್ರಾಮಕ್ಕೆ ಹೋದರೆ ಮರ್ಯಾದೆ ಇರೋದಿಲ್ಲ. ಸ್ವದೇಶೇ ಪೂಜ್ಯತೆ ರಾಜ, ನಿನ್ನ ರಾಜ್ಯದಲ್ಲಿ ನಿನ್ನ ದೇಶದಲ್ಲಿ ಮಾತ್ರನೇ ರಾಜನಿಗೆ ವ್ಯಾಲ್ಯೂ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನೀನು ದಡ್ಡ ಶಿಖಾಮಣಿ ಆದರೂ ನಿನ್ನ ಮನೇಲಿ ನಿನಗೆ ವ್ಯಾಲ್ಯೂ ಕೊಡ್ತಾರೆ, ಮೂರೊತ್ತು ಊಟ ಹಾಕ್ತಾರೆ. ನೀನು ಎಂಥ ಒಂದು ಗ್ರಾಮದ ದೊಡ್ಡ ಮನುಷ್ಯನಾಗಿದ್ರು ಕೂಡ ನಿನ್ನ ಗ್ರಾಮದಲ್ಲಿ ಮಾತ್ರನೇ ನಿನಗೆ ಪೂಜ್ಯನೀಯ ಭಾವನೆ, ಬೇರೆ ಗ್ರಾಮದಲ್ಲಿ ಹೋದರೆ ಯಾರೋ ನಮಸ್ಕಾರ ಮಾಡಲ್ಲ ನಿನಗೆ, ನಿನ್ನ ರಾಜ ಅಂತ. ಹಾಗೆ ನಿನ್ನ ದೇಶದಲ್ಲಿ ಮಾತ್ರನೇ ನಿನಗೆ ರಾಜತ್ವ, ರಾಜ ಬಂದಪ್ಪ, ದೇವರು ಬಂದಪ್ಪ ಅಂತೆಲ್ಲ ನಮಸ್ಕಾರ ಮಾಡ್ತಾರೆ. ಪಕ್ಕದ ದೇಶದವನಿಗೆ ನಿನ್ನ ಶತ್ರುನೇ, ರಾಜನಾಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಮೂರನ್ನು ನಾವು ನೋಡಿದ್ವಿ. ಕೊನೆಯದೇನಪ್ಪ ಅಂದರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯಾವಂತನಾದಂಥವನು ಮನೆಯಲ್ಲಿ ಪೂಜನೆಗೆ ಒಳಗಾಗ್ತಾನೆ, ಗ್ರಾಮದಲ್ಲಿ ಪೂಜನೆಗೆ ಒಳಗನಾಗ್ತಾನೆ, ರಾಜ್ಯದಲ್ಲಿ ಪೂಜೆಗೆ ಒಳಗಾಗ್ತಾನೆ, ವಿದೇಶಕ್ಕೆ ಹೋದರೂ ಪೂಜೆಗೆ ಒಳಗಾಗ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ ವಿವೇಕಾನಂದರು, ಶಂಕರಾಚಾರ್ಯರು, ಅವರ ಬಗ್ಗೆ ನಾವು ಹೇಳುವಂಥ ಅರ್ಹತೆನೂ ನಮಗಿಲ್ಲ ಬಿಡಿ, ಆದರೂ ಆ ವಿಚಾರವನ್ನು ತಿಳಿಬೇಕಾದ್ರೆ ಯಾರಿದ್ದಾರೆ ಗುರುಗಳ ಈ ಥರ ಯಾರಿದ್ದಾರೆ ಹೇಳಿ ತೋರಿಸಿ ನೋಡೋಣ ಅಂತಂದ ಯಾರನ್ನು ಪ್ರಶ್ನೆ ಮಾಡೋದಾದರೆ, ನೋಡಿ ವಿವೇಕಾನಂದರು ತನ್ನ ಗ್ರಾಮದಲ್ಲಿ, ತನ್ನ ಮನೆಯಲ್ಲಿ, ತನ್ನ ದೇಶದಲ್ಲಿ, ತನ್ನ ರಾಜ್ಯದಲ್ಲಿ, ಹೊರದೇಶ ವಿದೇಶದಲ್ಲೂ ಕೂಡ
ವಿದ್ಯೆಯನ್ನು ಇಟ್ಕೊಂಡು ಜಯ ಮಾಡ್ಕೊಂಡ್ಬಂದಂಥ ಏಕೈಕ ಮೂರ್ತಿ ವ್ಯಕ್ತಿ ಅಂತಂದರೆ ಅದು ವಿವೇಕಾನಂದರು. ಅವ್ರನ್ನ ನೋಡಿ ನಾವು ಕಲಿಬೇಕು. ಹಾಗಾಗಿ ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಸಮಾಜವನ್ನು ಬೆಳೆಸಿ, ಅದರಿಂದ ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಿಮ್ಮ ಹುಟ್ಟುಗೆ ಒಂದು ಕಾರಣವೂ ನಿಮಗೆ ಸಿಗುತ್ತೆ. ಇರಲಿ, ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ 28/12/2018 ಶುಕ್ರವಾರ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ ಸಪ್ತಮಿ, ಪುಬ್ಬ ನಕ್ಷತ್ರ ಬೆಳಗ್ಗೆ 10:06, ನಂತರ ಉತ್ತರ ನಕ್ಷತ್ರ ಪ್ರಾರಂಭವಾಗುತ್ತೆ. ಆಯುಷ್ಮಾನ್ ಯೋಗ ಭದ್ರ ಹಾಗೂ ಭವಕರಣ, ಸೂರ್ಯೋದಯ ಬೆಳಗ್ಗೆ 6:08 ಸೂರ್ಯಾಸ್ತ, ಸಂಜೆ 6:01 ರಾಹುಕಾಲ, ಬೆಳಗ್ಗೆ 10:56-12:21 ಯಮಗಂಡ ಕಾಲ, ಮಧ್ಯಾಹ್ನ 3:11-4:36, ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8:57-9:33 ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಪುಬ್ಬ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶುಕ್ರದಶೆ, ಅದೇ 10:00 ಅದಾದಮೇಲೆ ಹುಟ್ಟದಂಥ ಮಕ್ಕಳಿಗೆ ಉತ್ತರ ನಕ್ಷತ್ರ, ಅವರಿಗೆ ರವಿದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಪ್ರಿಯ ವೀಕ್ಷಕರೆ, ನಮ್ಮ ಯೂಟ್ಯೂಬ್ ಚಾನಲ್ ನಿತ್ಯ ಸೌಭಾಗ್ಯವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಕ್ಷಣಾರ್ಧದಲ್ಲೇ ಬರುತ್ತೆ. ವೀಡಿಯೋ ಲೈಕ್ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, 6 ಜನ ಕೇಳಬೇಕು ನೋಡಬೇಕು ಅಂದರೆ ಶೇರ್ ಪ್ರೆಸ್ ಮಾಡಿ. ಶೇರನ್ನು ನೀವು ಮಾಡೋದ್ರಿಂದ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ, ಒಳ್ಳೆಯ ವಿಚಾರಗಳನ್ನು ನಾನು 10 ಜನಕ್ಕೆ ತಿಳಿಸ್ಕೊಟ್ಟ ಅಂತ ಸಂತೋಷ ನನಗೂ ಆಗುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಿರಲ್ವ, ಮಾಡೋದ್ರ ಮುಖಾಂತರ ಧರ್ಮಯುದ್ಧಕ್ಕೆ ಒಂದು ನಾಂದಿ ಹಾಡಿ, ಇನ್ನಷ್ಟು ವಿಶೇಷ ಫಲಗಳನ್ನು ನೀವು ಪಡೀಬೇಕು. ನಿತ್ಯ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಮಾಡಲೇಬೇಕು, ಬೆಲ್ ಐಕನನ್ನು ಪ್ರೆಸ್ ಮಾಡಲೇಬೇಕು. ಮಾಡೋದ್ರಿಂದ ಧರ್ಮಯಜ್ಞಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸಿದಷ್ಟು ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ದಿನದ 12 ರಾಶಿ ಗೋಚಾರ ಫಲ, 12 ರಾಶಿಗಳ ಫಲಾಫಲವನ್ನು ನೋಡೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಾಧಾರಣ ಫಲದಾಯಕ, ಸಾಧಾರಣವಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಸಾಧಾರಣ ಅಂತಂದರೆ, ಮೇಷರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ. ಆ ಭಾಗ್ಯಸ್ಥಾನ ಯಾರದಪ್ಪ ಅಂದರೆ ಅದು ಗುರುವಿನ ಮನೆ, ಆದ್ದರಿಂದ ಅಲ್ಲಿ ಶನಿ ಇದ್ದರೆ ಅದು ವೈರತ್ವವನ್ನು ಕೊಡುವಂಥ ಜಾಗ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಮೇಷರಾಶಿಯವರು ಅನಿರೀಕ್ಷಿತವಾಗಿ ಪ್ರಯಾಣ ಸಾಧ್ಯತೆಗಳು, ವ್ಯಾಪಾರದಲ್ಲಿ ಸಣ್ಣ ಪ್ರಮಾಣದ ತೊಂದರೆಗಳು ಅಥವಾ ಲಾಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮನೋರೋಗಗಳು ಜಾಸ್ತಿ ಆಗುವ, ವ್ಯಥೆಗಳು ಬರುವಂಥದ್ದು, ಅಯ್ಯೋ ಏನೋ ಆಯ್ತಪ್ಪ, ಏನೋ ತಲೆ ಮೇಲೆ ಬೆಟ್ಟ ಬಿದ್ದಷ್ಟು ನೋವನ್ನು ಯೋಚನೆ ಮಾಡುವಂಥದ್ದು, ಯಾವುದಕ್ಕೂ ಮನಸ್ಸಲ್ಲಿ ಯೋಚನೆಗಳನ್ನು ಮಾಡಬೇಡಿ, ಅದರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಸಾಧಾರಣ ಫಲ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಲಲಿತಾ ಸಹಸ್ರನಾಮ ಒಮ್ಮೆ ಪಾರಾಯಣ ಮಾಡಿ ಅಥವಾ ಯೂಟ್ಯೂಬಲ್ಲಿ ಕೇಳಿ, ಅದರಿಂದ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ ಇದನ್ನು ಉತ್ತಮ ಫಲದಾಯಕವಾಗಿದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸ್ವಲ್ಪ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ಳುವಂಥ ದಿನವಾಗಿರುತ್ತೆ. ಜೊತೆಗೆ ಏಕಾದಶ ಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥ ಅನುಕೂಲಗಳು, ಸಪ್ತಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, 7ನೇ ಮನೆಯಲ್ಲಿ ಗುರು ಇದ್ರೆ ಇನ್ನೇನು ವಿವಾಹಕ್ಕೆ ಅನುಕೂಲವಾಗುವಂಥದ್ದು. ಹಾಗಾಗಿ ಉತ್ತಮ ಫಲ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಹಾಲಿನ ವ್ಯಾಪಾರ ಮತ್ತು ಈ ಪೇಂಟ್ ಸಂಬಂಧಪಟ್ಟಂಥ ವ್ಯಾಪಾರ, ಈ ಬಿಳಿಯ ವಸ್ತುಗಳ ಸಂಬಂಧಪಟ್ಟಂಥ ವ್ಯಾಪಾರ ಯಾರ್ಯಾರು ಮಾಡ್ತಾರೆ, ಎಲ್ಲರಿಗೂ ಶುಭ ವೃದ್ಧಿ ಆಗುತ್ತೆ, ಧನಲಾಭ ಪ್ರಾಪ್ತಿಯು ಕೂಡ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು, ರೈತರಿಗೆ ಕೃಷಿ ಕ್ಷೇತ್ರದ ಉತ್ತಮ ಲಾಭ, ಮೃಷ್ಟಾನ್ನ ಭೋಜನ ಪಡೆಯುವಂಥದ್ದು. ಮಿಥುನ ರಾಶಿಯವರಿಗೆ ನೋಡಿ, ತೃತೀಯದಲ್ಲಿ ಚಂದ್ರ ಇದ್ದಾನೆ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದು. ಇವತ್ತು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತೆ, ಒಂದು 8 ಅವರಲ್ಲಿ ಮುಗಿಸೋ ಕೆಲಸ 6 ಅವರಲ್ಲೇ ಮುಗಿಸ್ಬಿಡ್ತೀರಾ. ಮತ್ತು ಹೊಸ ಆಪರ್ಚುನಿಟೀಸ್ ನಿಮ್ಮ ಕೈಗೆ ಬಂದು ಸೇರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಬಂದಾಗ ಅದನ್ನು ಬಿಸಾಡಬೇಡಿ, ಕಾಲಲ್ಲಿ ಒದಿಬೇಡಿ. ಭಗವಂತ ಪ್ರಸಾದ ಒಮ್ಮೆ ಕೊಡ್ತಾನೆ, ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದರೆ ಯಾವತ್ತೂ ಕೊಡೋದಿಲ್ಲ. ಹಾಗಾಗಿ ಅದ್ರ ಕಡೆ ಗಮನವನ್ನು ಕೊಡಿ. ಕ್ಷೇಮದಾಯಕವಾಗಿರತಕ್ಕಂಥದ್ದರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸದಲ್ಲಿ ಜಯಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಮಿಥುನ ರಾಶಿಯವರು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತಹದ್ದು, ಭಾಗ್ಯದಲ್ಲಿ ಕುಜ ಇದ್ದಾನೆ, ಅದೊಂದು ಶುಭ ಫಲ ಅಂತ ಹೇಳ್ಬೋದು. ಪಂಚಮ ಗುರು ಅಂತ ಹೇಳ್ತೀವಿ, 5ನೇ ಮನೆ ಗುರು ಶುಭವನ್ನು ಕೊಡುವಂಥವನು. ಜೊತೆಗೆ ಏನಪ್ಪ ಮುಖ್ಯ ಅಂತಂದರೆ, 6ನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ರಿಂದ ಸ್ವಲ್ಪ ರೋಗದ ಬಾಧೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಅಂದರೆ ಹೊಸದಾದಂಥ ರೋಗಗಳು ಇಲ್ಲದೇ ಇರಬಹುದು, ಇರುವಂಥ ರೋಗ ಉಲ್ಬಣವಾಗುವಂಥದ್ದು, ಏನೋ ಶುಗರೋ ಬಿ ಪಿನೋ ಇರೋಂಥವ್ರು ಜಾಸ್ತಿ ಆಗ್ಬಿಡೋದು, ಅಥವಾ ಲೋ ಶುಗರೋ ಲೋ ಹೈ ಶುಗರ್ ಆಗುವಂಥದ್ದು, ಕಾಲು ಊತ ಬರುವಂಥದ್ದು, ಪಾದಗಳ ನೋವಾಗುವಂಥದ್ದು, ಸೊಂಟ ನೋವು ಬರ್ತಾ ಇದೆ, ನನಗೆ ಚೇರಲ್ಲಿ ಕುತ್ಕೊಬೇಕು, ಕೆಳ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳುವಂಥದ್ದು, ಈ ಥರದ್ದು ಆಗುವಂಥ ಸಾಧ್ಯತೆ. ಮತ್ತು ಇವತ್ತು ನೀವು ತಂದೆ ತಾಯಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಕೆಲಸದಲ್ಲಿ ನಿರತರವಾಗಿರ್ತೀರ, ಒಂದು ಶುಭ ಫಲ ಅಂತ ಹೇಳ್ಬೋದು. ಏನು ಅಶುಭ ಅಂತ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಕರ್ಕಾಟಕ ರಾಶಿಯವರಿಗೂ ಕೂಡ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಶುಭ ದಿನ ಅಂತ ಹೇಳ್ಬೋದು. ಇನ್ನು ಸಿಂಹರಾಶಿಯವ್ರಿಗೆ ಅಶುಭದಾಯಕ, ಇವತ್ತಿನ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಾಗಿರಿ. ಮೊದಲನೇದಾಗಿ ಹೇಳ್ತೀನಿ ನೋಡಿ, ಸಿಂಹರಾಶಿಯವರಿಗೆ ವ್ಯಯದಲ್ಲಿ ರಾಹು ಇದ್ದಾನೆ. 12ನೇ ಮನೆ ರಾಹುವಿನ ಪ್ರಭಾವದಿಂದ ಷೇರು ವ್ಯವಹಾರದಲ್ಲಿ ನಿಮಗೆ ಅನುಕೂಲವಾಗುವುದಿಲ್ಲ, ಫೈನಾನ್ಸ್ ವಿಚಾರದಲ್ಲಿ ಅನುಕೂಲ ಆಗಲ್ಲ, ಬಂಡವಾಳ ಹೂಡಿಕೆಗೆ ಶುಭ ದಿನವಲ್ಲ, ಸಾಲ ಕೊಡೋದಕ್ಕೆ ಒಳ್ಳೆಯ ದಿನ ಅಲ್ಲ, ಸಾಲ ಬಾಧೆ
ನಿವಾರಣೆ ಮಾಡಿಕೊಳ್ಬೇಕು ಅನ್ನೋರು ಸಾಲ ಇವತ್ತನ್ನು ಪಡಿಬೇಡಿ. ಜೊತೆಗೇನಪ್ಪ ಅಂದರೆ ಸಿಂಹರಾಶಿಯವರು ಈ ದಿನ ದುಡ್ಡಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಅಗ್ರಿಮೆಂಟ್ ಸೈನ್ ಆಗೋದು, ವ್ಯವಹಾರವನ್ನು ಮಾಡೋದು, ಲೆಕ್ಕಪತ್ರಗಳ ವಿಚಾರವಾಗಿ ಹೋಗುವಂಥದ್ದು ಎಲ್ಲದರಲ್ಲೂ ಕೂಡ ಅನಾನುಕೂಲವಾಗುತ್ತೆ. ಕೋರ್ಟು, ಪೊಲೀಸ್ ಸ್ಟೇಷನ್ ಇತ್ಯಾದಿ ಸಂಬಂಧ ವಿಚಾರದಲ್ಲೂ ಕೂಡ ಅನುಕೂಲವಾಗುತ್ತೆ. ಯಾಕೆಂತಂದರೆ ಆ ಎರಡು ವಿಚಾರದಲ್ಲಿ ಮಾತ್ರ ಸಿಂಹರಾಶಿಯವರಿತ್ತು ಜಯಪ್ರಾಪ್ತಿಯಾಗುವಂಥದ್ದು. ಕಾರಣ ಏನಪ್ಪ ಅಂತಂದರೆ ರಾಹು ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಆ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಶುಭ ಫಲವನ್ನು ಕೊಡ್ತಾನೆ, ತಾಯಿಯ ಸಹಾಯ ನೀವು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ದಿನದ ಅಂತ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಉಸಿರಾಡುವಂಥ ರೀತಿಯಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಯಾಕಂದರೆ ಸಾಧಾರಣ ಫಲ ಅದರಿಂದ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಕನ್ಯಾ ರಾಶಿಯವರಿಗೆ ವ್ಯಯದಲ್ಲಿ ಚಂದ್ರ ಬರ್ತಾನೆ, 12 ಮನೆ ಚಂದ್ರ. ಚಂದ್ರ ವ್ಯಯದಲ್ಲಿ ನಷ್ಟಸ್ಥಾನದಲ್ಲಿ ಬಂದರೆ ಏನು ನಷ್ಟ ಮಾಡ್ಬೋದು? ಚಂದ್ರ ಯಾರು? ತಾಯಿ ಅಂತ ಹೇಳ್ತೀವಿ, ಹೆಂಡತಿ ಅಂತ ಹೇಳ್ತೀವಿ, ಮಗಳು ಅಂತ ಹೇಳ್ತೀವಿ, ಅಥವಾ ಸ್ತ್ರೀ ಅಂತ ಹೇಳ್ತೀವಿ. ಹಾಗಾಗಿ ವ್ಯಯದಲ್ಲಿ ಚಂದ್ರ ಬರೋದ್ರಿಂದ ತಾಯಿ ಆರೋಗ್ಯ ಅಥವಾ ಹೆಂಡತಿ ಅಥವಾ ಮಗಳ ಆರೋಗ್ಯದ ಕಡೆ ಗಮನ ಇರಲಿ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ವೈದ್ಯರನ್ನು ನೀವು ಸಂಪರ್ಕಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಕನ್ಯಾ ರಾಶಿಯವರಿಗೆ ಈಗ ಚತುರ್ಥದಲ್ಲಿ ಸೂರ್ಯ ಇದ್ದಾನೆ, 4ನೇ ಮನೆಯ ಸೂರ್ಯ ಇರೋದ್ರಿಂದ ತಂದೆಯಿಂದ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ. ತಂದೆ ಮಗನ ಮಧ್ಯೆ ವೈಮನಸ್ಯಗಳು ಬರುವಂಥ ಸಾಧ್ಯತೆ, ತಂದೆ ಮಾತು ಮಗ ಕೇಳಲ್ಲ, ಮಗ ಮಾತು ತಂದೆ ಕೇಳಲ್ಲ, ಜನ್ರೇಷನ್ ಗ್ಯಾಪು, ಇನ್ನೊಂದು ಮತ್ತೊಂದು ಅಂತ ಬೋಧನೆಗಳು ಮಾಡುವಂಥದ್ದು, ಅದರಿಂದ ಮನೆಯಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಸಾಧಾರಣ ಫಲ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳಬೇಕು. ಸಾಲಬಾಧೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದನ್ನು ನಿವೃತ್ತಿ ಮಾಡಿಕೊಳ್ಬೇಕಂದ್ರೆ ಈ ದೋಷವನ್ನು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ತುಪ್ಪ ದೀಪವನ್ನು ಹಚ್ಚಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ತುಲಾರಾಶಿಯವರಿಗೆ ಲಾಭದಾಯಕವಾಗಿದ್ದು ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ದೀರ್ಘಕಾಲದ ಸಮಸ್ಯೆಗೆಂದು ಪರಿಹಾರ ಸಿಗುವಂಥದ್ದು, ಕುಟುಂಬದಲ್ಲಿ ಸೌಖ್ಯವನ್ನು ಪಡೆಯುವಂಥದ್ದು. ತುಲಾರಾಶಿಯವರು ಏನಪ್ಪ ಅಂದರೆ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ಒಂದು ವಿಶೇಷ, ಆದರೆ ಎರಡನೇ ವಿಶೇಷ ರಾಶಿಯಿಂದ 6ನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು. ಕುಜ ಏನಪ್ಪ ವಿಶೇಷ ಅಂತಂದರೆ 6ನೇ ಮನೆ ರೋಗಸ್ಥಾನ ಅಂತ ಹೇಳ್ತೀವಿ. ಮತ್ತು ಯಥಾ ಪ್ರಕಾರ ಕುಜನೆ ಅಗ್ನಿ ಸಂಬಂಧಪಡೋ ಉಷ್ಣ ಶೀತಗಳಾಗುವಂಥದ್ದು, ತುಂಬ ಹೀಟ್ ಆಗುವಂಥದ್ದು ಬಾಡಿ. ಎಳ್ನೀರು ಕುಡಿಬೇಕಪ್ಪ, ಅದು ಕುಡಿಬೇಕು, ಇದು ಕುಡಬೇಕು, ಹೀಟ್ ಕಮ್ಮಿ ಮಾಡ್ಕೊಬೇಕು ಅಂತ ಮಾತ್ರೆಗಳು, ಬಿ ಕಾಂಪ್ಲೆಕ್ಸು, ಅದು ಇದು ಮಾತ್ರೆಗಳು ತೊಗೊಂಡು ನೀವು ಕಮ್ಮಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗಳು ಬರುತ್ತೆ. ಉಷ್ಣ ಶರೀರ ಆಗಿ ಉಷ್ಣದಿಂದ ಶೀತ ತೊಂದರೆಗಳಾಗುವಂಥದ್ದು, ಉಷ್ಣ ಜ್ವರ ಬರುವಂಥದ್ದು, ಆಯಾಸ ಆಗುವಂಥದ್ದು, ದೇಹದಲ್ಲಿ ವಿಶ್ರಾಂತಿ ಸಿಗದೇ ಇರತಕ್ಕಂಥ ಈ ಥರ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ, ಅದು ಬಿಟ್ಟು ಬೇರೆ ಯಾವುದೂ ದೋಷಗಳಿಲ್ಲ. ಹಾಗಾಗಿ ಶುಭದಾಯಕ ಅಂತಲೇ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ಮಿಶ್ರ ಫಲದಾಯಕವಾಗಿದ್ದು, ವಿದ್ಯಾರ್ಥಿಗಳಿಗೆ ಉತ್ತಮ ದಿನ, ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಮತ್ತು ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ಬೋದು ವೃಶ್ಚಿಕ ರಾಶಿಯವರಿಗೆ. ಅದರ ಜೊತೆಗೆ ವೃಶ್ಚಿಕ ರಾಶಿಯವ್ರಿಗೆ ಏನಪ್ಪ ಅಂದರೆ 12ನೇ ಮನೆಯಲ್ಲಿ ಶುಕ್ರ ಇರ್ತಾನೆ ರಾಶಿಗೆ, 12ನೇ ಮನೆ ಶುಕ್ರ ವ್ಯಯಸ್ಥಾನ ನಷ್ಟದಲ್ಲಿರ್ತಾನೆ. ನಷ್ಟದಲ್ಲಿರ್ತಕ್ಕಂಥ ಶುಕ್ರ ಏನು ಮಾಡ್ತಾನೆ, ಇವತ್ತು ನೀವು ಚೆನ್ನಾಗಿ ಸಂಪಾದನೆ ಮಾಡ್ತೀರಿ ಆದರೆ ನೀವು ತಿನ್ನಲ್ಲ, ನಿಮ್ಮ ಹೆಂಡತಿ ಮಕ್ಕಳಿಗೋ ತಂದೆ ತಾಯಿಗಳಿಗೋ ಸ್ನೇಹಿತರಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಖರ್ಚು ಮಾಡಿಬಿಡ್ತೀರ, ಅಥವಾ ಸಾಲ ಇದ್ದರೆ ಬಡ್ಡಿ ಕಟ್ಬಿಡ್ತೀರ, ಅಥವಾ ಸಾಲವಾದ ನಿವಾರಣೆ ಮಾಡ್ತೀರಾ. ಈ ಥರದ್ದು ಏನಾದರೂ ಒಂದು ಆಗುತ್ತೆ ಹೊರತು ನೀವಂತೂ ನಿಜವಾಗ್ಲೂ ಅನುಭವಿಸಲ್ಲ. ವಿಶೇಷವಾಗಿ ಇವತ್ತಿನ ದಿನ ನೀವೇನೇ ಸಂಪಾದನೆ ಮಾಡೋದು ದುಡ್ಡು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಏನಪ್ಪ ಅಂದರೆ ಕೇತುವಿನ ಪ್ರಭಾವ ತುಂಬ ಚೆನ್ನಾಗಿಂದ ಜ್ಞಾನ ಅಭಿವೃದ್ಧಿ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು, ದೇವಾಲಯ ದರ್ಶನ ಮಾಡಬೇಕು, ಒಂದು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋಂಥ ಮನಸ್ಸು ಯೋಚನೆ ನಿಮ್ಮಲ್ಲಿರುತ್ತೆ. ಆದ್ದರಿಂದ ಅದ್ರ ವಿಚಾರವಾಗಿ ಶುಭ ಫಲ ಅಂತ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡಿಕೊಳ್ಬೇಕಾದ್ರೆ ವೃಶ್ಚಿಕ ರಾಶಿಯವರು ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಧನುರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು, ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು, ಏನಪ್ಪ ಅಯ್ಯೋ ಇವತ್ತು ಬರ್ತಾ ಇದ್ದಾರಾ ಬಂಧುಗಳು ಅಂತ ಯೋಚನೆ ಮಾಡಿದ್ರು, ಭಯ ಪಡುವಂಥದ್ದು, ಏನೋ ಕಿರಿಕ್ ಮಾಡಿಬಿಡ್ತಾರಾ, ಏನೋ ಬಂದು ಏನೋ ಮಾತಾಡ್ಬಿಡ್ತಾರಾ ಅಂತ ಯೋಚನೆ ಮಾಡುವಂಥದ್ದು ಧನುರಾಶಿಯವರಿಗೆ. ಸಾಧಾರಣ ಫಲ ಯಾಕಪ್ಪ ಅಂತಂದರೆ ಧನುರಾಶಿಯಲ್ಲಿ ನೋಡಿ, ಧನುರಾಶಿಯಲ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದೆ. ಒಂದು ನೆಗೆಟಿವ್ ಏನಪ್ಪ ಅಂದರೆ ಸೂರ್ಯ ಧನುರಾಶಿಯಲ್ಲೇ ಇದ್ದಾನೆ, ಅವನು ಗುರುಗೆ ಮಿತ್ರ, ಇನ್ನೊಬ್ಬ ಶನಿ, ಅವನು ಗುರುಗೆ ಶತ್ರು. ಅಲ್ಲೇನಾಯ್ತು, ಶತ್ರು ಮಿತ್ರತ್ವಗಳು ಎರಡೂ ಸಿಕ್ಕದಂಗಾಯಿತು. ಇಬ್ಬರು ಸ್ನೇಹಿತರಿರ್ತಾರೆ, ಒಬ್ಬ ಶತ್ರು ಆಗಿರ್ತಾನೆ, ಒಬ್ಬ ಮಿತ್ರನಾಗಿರ್ತಾನೆ, ಇಬ್ಬರಲ್ಲಿ ಯಾರನ್ನೂ ಬಿಡೋಕ್ಕಾಗಲ್ಲ, ಯಾರನ್ನೂ ಕಟ್ಕೊಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಇವತ್ತು ಧನುರಾಶಿಯವರು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಬಂಧುಗಳ ಮಧ್ಯೆ ವೈಮನಸ್ಯ ಬರುವಂಥ ಸಾಧ್ಯತೆಗಳು, ಅಶಾಂತಿಯ ವಾತಾವರಣ ನಿಮ್ಮಲ್ಲಿರುತ್ತೆ, ಆರೋಗ್ಯದಲ್ಲಿ ಹೀನವಾಗುವಂಥ ಸಮಸ್ಯೆಗಳಾಗ್ಬೋದು, ಕಣ್ಣಿನ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಎಚ್ಚರವಾಗಿರುತ್ತೆ. ಮತ್ತು ಗುರುಕೋಪಕ್ಕೆ ಒಳಗಾಗ್ತೀರಾ, ಯಾರೋ ನಿಮ್ಮ ಗುರುಗಳನ್ನು ಸ್ವಲ್ಪ ಅವ್ರನ್ನ ನಿಯಾಳಿಸೋದು, ಅವ್ರಿಗೆ ಏಕೋಚನದಲ್ಲಿ ಮಾತಾಡೋದು ಮಾಡಬೇಡಿ. ಗುರುಕೋಪಕ್ಕೆ ಒಳಗಾಗ್ತೀರಾ, ಗುರು ಶಾಪವನ್ನು ನೀವು ಪಡ್ಕೊಳ್ಬೇಡಿ. ಯಾಕಂದರೆ ಹರಮುನಿದರು ಗುರು ಕಾಯುವನು, ಗುರು ಮುನಿದರೆ ಯಾರೂ ಕಾಯೋರಿಲ್ಲ. ಹಾಗಾಗಿ ಗುರುಗಳನ್ನು ಗೌರವಿಸಿ ಅವರನ್ನು ಆರಾಧನೆ ಮಾಡಿದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಸರಿ, ಈ ದೋಷವನ್ನು ಹೇಗಪ್ಪ ನಿವೃತ್ತಿ ಮಾಡ್ಕೊಳ್ಳೋದು ಧನುರಾಶಿಯವರು? ನೀವು ಇವತ್ತು ಶುಕ್ರವಾರದಿಂದ ರಾಹು ಕಾಲದಲ್ಲಿ ಒಂದು ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಖಂಡಿತ ತಾಯಿ ಅನುಗ್ರಹಕ್ಕೆ ಪಾತ್ರರಾಗ್ತೀರ, ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಸಾಲಬಾಧೆ ನಿವಾರಣೆ ಆಗುವಂಥದ್ದು, ಸ್ಥಾನ ಪಲ್ಲಟವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ. ಮಕರ ರಾಶಿಯವರಿಗೆ ಶುಭ ಏನಪ್ಪ ಅಂತಂದರೆ ಇವತ್ತು ಧನಸ್ಥಾನದಲ್ಲಿ ಕುಜ ಇದ್ದಾನೆ, ಆ ಕುಜನ ಅನುಗ್ರಹ, ಮತ್ತು ಲಾಭಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಆಗ ಗೌರ್ಮೆಂಟ್ ಸಂಬಂಧಪಟ್ಟ ಟೆಂಡರ್ಗಳು ಬರುವಂಥದ್ದು, ಗೌರ್ಮೆಂಟ್ ಸಬ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಅನುಕೂಲಗಳಾಗುವಂಥದ್ದು, ಅಥವಾ ಗೌರ್ಮೆಂಟ್ ಕೆಲಸವೇ ಸಿಕ್ಕುವಂಥದ್ದು, ಅಥವಾ ಗೌರ್ಮೆಂಟ್ ಕೆಲಸದ ವಿಚಾರವಾಗಿ ಅಪ್ಲಿಕೇಶನ್ ಹಾಕುವಂಥದ್ದು, ಇನ್ಫ್ಲೂಯೆನ್ಸ್ ಮಾಡುವಂಥದ್ದು, ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಮೀಟ್ ಮಾಡುವಂಥದ್ದು, ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ಭಯ ಮಾನನಷ್ಟ ಧನ ನಷ್ಟ ಎಲ್ಲ ನಿವೃತ್ತಿಯಾಗಿ ಧೈರ್ಯ ಪ್ರಾಪ್ತಿ ಆಗುವಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಸಿಂಹಾಸನ ಯೋಗ ಅಂದರೆ ಒಂದು ಪದವಿ ಸಿಕ್ಕುವಂಥ ಯೋಗ ಸಿಗುವಂಥದ್ದು, ಈ ಥರದ ಹಲವಾರು ಅನುಕೂಲಗಳಾಗೋದ್ರಿಂದ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ವಿಶೇಷವಾಗಿ ಮಕರ ರಾಶಿಯವರಿಗೆ
ಕುಂಭರಾಶಿಯವರು ಅತ್ಯಂತ ಶುಭದಾಯಕವಾಗಿದ್ದು ವಿಶ್ವವನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಏನೋ ಮಾಡಿಬಿಡ್ತೀನಿ ಇವತ್ತು, ನಾನೇ ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತ ತುಂಬ ಜೋರಾಗಿ ಹೋಗ್ತೀರಾ, ಅದು ನಿಮಗೆ ಸ್ವಲ್ಪ ನೆಗೆಟಿವ್ ಆಗಬಹುದು. ಆದರೂ ಕೂಡ ಆ ಹೆಜ್ಜೆನ ಹಿಂದೆ ತೊಗೊಂಬಡಿ, ಮುಂದಕ್ಕೆ ಹೋಗ್ತಾರೆ. ಖಂಡಿತವಾಗಲೂ ನಿಮ್ಮ ಚೈತನ್ಯ ಶಕ್ತಿ ವೃದ್ಧಿ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಪ್ರಾಪ್ತಿ ಆಗುವಂಥದ್ದು. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅದರಲ್ಲಿ ಅಭಿವೃದ್ಧಿಯನ್ನು ಪಡೀತೀರಾ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇರುತ್ತೆ, ಹೋಟೆಲ್ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವಂಥ ಅಭಿವೃದ್ಧಿ ಖಂಡಿತ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಜೀವನ, ಉತ್ತಮವಾದ ವಿದ್ಯಾಭ್ಯಾಸದ ಪ್ರಾಪ್ತಿಯು ಕೂಡ ನಿಮಗಾಗುತ್ತೆ, ಶಿಕ್ಷಕರಿಂದ ಅನುಕೂಲವೂ ಆಗುತ್ತೆ. ಜೊತೆಗೆ ಇವತ್ತು ಸಂಬಂಧಿಕರ ಮನೆಗೆ ಹೋಗುವಂಥದ್ದು, ವಿವಾಹ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಇವತ್ತು ಮಾತುಕತೆಗಳಾಗುವಂಥದ್ರಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ಒಟ್ಟಾರೆ ಶುಭ ಫಲ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಇವತ್ತಿನ ಮೀನರಾಶಿಯ ವ್ಯಾಪಾರಗಳಿಗೆ ಅಭಿವೃದ್ಧಿಯ ಸಂಕೇತ, ಮತ್ತು ಹೊಸ ಕಂಪನಿ, ಹೊಸ ಒಂದು ಅಂಗಡಿ ಅಥವಾ ಏನೋ ಒಂದು ಹೊಸದಾಗಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವತ್ತು ಮೀನರಾಶಿಯವರನ್ನ ಸ್ಟೇಷನರಿ ಸಂಬಂಧಪಟ್ಟಂಥ ಹೊಸ ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗಲೂ ಅಭಿವೃದ್ಧಿಯನ್ನು ಪಡ್ತೀರಾ. ಜೊತೆಗೆ ಏನಪ್ಪ ಅಂತಂದರೆ ಮಾತುಗಳನ್ನು ಆಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಲಿ, ಯಾಕಂದರೆ ನೀವೇನೋ ಮಾತಾಡೋಕೆ ಹೋಗಿ ಏನೋ ಕೇಳಿಸ್ಕೊಂಡು ಅಪಾರ್ಥವಾಗಿ ಅದು ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮೂರನೇ ವ್ಯಕ್ತಿಯ ಒಂದು ಪ್ರವೇಶ ನಿಮ್ಮಲ್ಲಿ ಬೇಡ, ಯಾಕಂತಂದರೆ ನೀವು ಯಾರೋ ಇಬ್ಬರು ಜಗಳ ಆಡ್ತಿರ್ತಾರೆ, ನೀವು ಮೂರನೇ ವ್ಯಕ್ತಿಯಾಗಿ ಹೋದರೂ ನಿಮ್ಮ ಸಮಸ್ಯೆ, ಅಥವಾ ಮೂರನೇ ವ್ಯಕ್ತಿಯಾಗಿ ಯಾರಾದರೂ ನಿಮ್ಮ ಜಗಳಲ್ಲಿ ನೀವು ಬಂದರೂ ಕೂಡ ತೊಂದರೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ತಾಯಿನ ದ್ವೇಷ ಮಾಡ್ಕೊಳ್ಬೇಡಿ. ಇವತ್ತು ಮೀನರಾಶಿಯವರಿಗೆ ತಾಯಿಯ ಒಂದು ಅನುಗ್ರಹ ಸಿಕ್ತಂದರೆ ಖಂಡಿತ ಇನ್ನಷ್ಟು ಶುಭ ಫಲವನ್ನು ಪಡೀಬೋದು. ಜೊತೆಗೆ ಅಭಿವೃದ್ಧಿಯ ಸಂಕೇತ ಧನಲಾಭ ಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಇವತ್ತು ಕಾಣಬಹುದು. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡ್ತೀನಿ. ಪ್ರತಿನಿತ್ಯ ಬೆಳಗ್ಗೆ 7:30 ಪವರ್ ಟಿವಿ ಕನ್ನಡ ನ್ಯೂಸ್ ಚಾನಲ್ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾ ಇರ್ತೀನಿ, ಅದನ್ನು ನೋಡಿ. ಅದರ ಜೊತೆಗೆ ನಮ್ಮ ನಿತ್ಯ ಸೌಭಾಗ್ಯ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. 10 ಜನ ನೋಡಬೇಕು, ನಿಮ್ಮ ಬಂಧುಗಳು ಮಿತ್ರರು ನೋಡಬೇಕಂದ್ರೆ ಶೇರ್ ಮಾಡಿ. ಅದರ ಮುಖಾಂತರ ಈ ಒಂದು ಧರ್ಮ ಯಜ್ಞಕ್ಕೆ ನೀವು ನಾಂದಿ ಹಾಡಿದಾಗುತ್ತೆ, ನನಗೆ ನೀವು ಸಹಾಯ ಮಾಡಿದಂಗಾಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.